ಏಲಕ್ಕಿ ಲವಂಗ ದಾಲ್ಚಿನಿ ಹಾಕಿ ಅಲ್ಲ ಮಮ್ಮಿಗೆ ಮಸಾಲಾ ಟಿಕ್ ಮಾಡಿಕೊಟ್ರ ಪಾಯಸ ಅಂತಾರೆ ಈಕಿಗೆ ನೋಡಿದ್ರ ಮಾತಾಡಕ್ ಬರಲಿಲ್ಲ ಏನ್ ಕಡಿಮೆ ಹಾಕ್ಬಿಟ್ರೆ ಹಾಕ್ಬಿಡು ಜಳಕ ಮಾಡೋದು ಮರೆತು ಬಿಟ್ಟೆ. ಆಮೇಲೆ ಹಿಂದೆ ನೀವು ನೋಡ್ಬೋದು ರೂಮ್ ಕೂಡ ತುಂಬಾ ಹೊಲಸಾಗೈತಿ. ಸೊ ನಡ್ರಿ ಇವತ್ತಿನ ದಿನ ಫುಲ್ ಎದ್ದ ಕೂಡಲೇ ಸೀದಾ ಜಳಕ ಮಾಡಿ ಫ್ರೆಶ್ ಆದೆ. ಸೊ ರೂಮ್ ಕ್ಲೀನ್ ಮಾಡಿ ಎಲ್ಲ ಇವತ್ತಿನ ದಿನ ಶುರು ಮಾಡೋಣ ಅಂತ. ಸೊ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಎವ್ರಿವನ್. ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿರೋ ಗಂಟೆ ಬಾರಿಸಿ ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡಿ. ಸೊ ಆಲ್ರೆಡಿ ಚಾ ಮಾಡಿ ಇಟ್ಟಿದಾರು. ಸೊ ಪಟ ಪಟ ಬಿಸಿ ಮಾಡಿಕೊಂಡು ನಾಷ್ಟಕ್ಕೇನಿತ್ತು ನೋಡಿ ತಿನ್ನೋಣ. ಸೊ ಸ್ವಲ್ಪ ಜನ ಕೇಳ್ತಾ ಇದ್ರಿ ಅಣ್ಣ ನಿಮ್ಮ ಕಿಚನ್ ಸ್ವಲ್ಪ ಹೆಪ್ಪಸಾಡ್ ಇರ್ತದೆ, ಯಾಕಂತಂದ್ರೆ ಸಂಜೆಗೆ ವಿಡಿಯೋ ಮಾಡ್ತಿರ್ತೇನಲ್ಲ ಅವಾಗೆಲ್ಲ ಸ್ವಲ್ಪ ಎಲ್ಲ ಹರಿವಿರ್ತೈತೆ. ಸೊ ಈಗ ನೀವು ನೋಡಿದ್ರಿ ಅಂದ್ರೆ ಫುಲ್ ಸಖತ್ ನೀಟ್ ಕ್ಲೀನ್, ಯಾಕಂದ್ರೆ ಮಾರ್ನಿಂಗ್ ಟೈಮ್ನ ಕ್ಲೀನ್ ಇರ್ತದೆ. ಸಂಜೆ ಅಂದ್ರೆ ಮತ್ತೆ ನಾಲ್ಕು ಮಂದಿ ನಾಲ್ಕು ಕೈಗಳು ಮಂದಿ ಏನೇನೋ ಮಾಡಿಕೊಂಡು ಅದನ್ನು ಮಾಡ್ಕೊಂಡು ಇದು ಮಾಡ್ಕೊಂಡು ಎಲ್ಲ ಹೊಲಸು ಆಗಿಬಿಟ್ಟಿರತ್ತೆ. ಸೊ ನಡ್ರಿ ಉಪ್ಪಿಟ್ಟು ಹಾಕೋಣಂತ. ಉಪ್ಪಿಟ್ಟು 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 ಯವ್ವ ಸೂಪರ್. ಸೊ ಈ ಥರ ಸಖತ್ತ ಪ್ಲೇಟ್ ತುಂಬ ಉಪ್ಪಿಟ್ಟು ಹಾಕೋಣಿ. ಮತ್ತೆ ಯಾವ ಪಲ್ಯ ಅದಾವೆ ನೋಡೋಣ. ಇವತ್ತು ಸಬ್ಬಸ್ಗಿ ಪಲ್ಯ ಒಂದೈತಿ, ಆಮೇಲೆ ಸಖತ್ತಾದ ಮೊಸರು ಐತಿ. ಸೊ ಮೊಸರು ಒಂದು ಸ್ವಲ್ಪ ಹಾಕೋಂದು, ಮೊಸರು ನಂಗೆ ಭಾಳ ಆಯ್ತು. ಸ್ವಲ್ಪ ಹಾಕಿ ಮೊಸರು ತಿರ್ಬೇಡ ಹಾಕೋಣಂತಲ್ಲ ಪಲ್ಯನಾಗಿಂದ ಚಮಚ ತಗೊಂಡೇನಿ. ಮಮ್ಮಿ ನೋಡಿದ್ರೆ ಬೈತಾರ. ಸೊ ವಾವ್ ಸೂಪರ್ ಸುಪ್ರೀಮ್ ಹೆಲ್ದಿ ಬ್ರೇಕ್ಫಾಸ್ಟ್ ನೋಡ್ರಿ. ಉಪ್ಪಿಟ್ಟು ಮೊಸರು ಒಂದು ಸ್ವಲ್ಪ ಕಾಲ ನಮಕ್ ಹಾಕೋಂತ ಮೇಲೆ ಅದೊಂದು ರುಚಿನ ಬೇರೆ ಕೊಡ್ತೈತಿ. ನೀವೆಂದೂ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ನೋಡ್ಬೋದು. ವಾವ್ ನಮ್ಮ ಬ್ಲ್ಯಾಕ್ ಟೀ ರೆಡಿ ಐತೆ ನೋಡ್ರಿ. ಅಲ್ಲಿ ಮುಕ್ತ ಅವರು ಕಮೆಂಟ್ಸ್ ಓದ್ತಾ ಇದಾರೆ ಎಲ್ಲ ವಿಡಿಯೋಸ್. ನಾನೇ ಮುಕ್ತ ಅಂತ ಕಳಿಸ್ತೇನೆ ತಗೋರಿ, ನಿಮ್ಮ ಮನೆಗೆ ಅಡಿಗೆ ಅಡಿಗೆ ಕಳಿಸ್ತಾರೆ ಅಂತ. ಏನ್ರ ಜಳಕ ಹೋದ್ಲ ಅಂದ್ರೆ ಮುಕ್ತ ಹೋದ್ ಜಳಕ ಮಾಡಕಂತೇಳಿ ಹತ್ತು ಮಿನಿಟ್ ಹಂಗ ಎಲ್ರ ಒಂದ್ ಗಾಡಿ ಕಡೆ ಹಿಡ್ಕೊಂಡ್ ಇಲ್ಲದ ಆಮೇಲೆ ಮುಕ್ತ ಬಂದು ಜಳಕ ಮಾಡಿ ಅಂತೆ. ಹತ್ತು ಮಿನಿಟ್ ಅಲ್ಲಿ ಎರಡು ತಾಸು ಪುಚ್ಚರ ಆಗಿ ಹೋಗ್ಕೊಂದ ಮುಕ್ತ ಗೊತ್ತಾಯ್ತನ ನಿಂಗೆ ಎಲ್ಲಾರು ಕೇಳತ್ತಾರ ಈ ವಿಡಿಯೋನಾಗ ಫುಲ್ ಫೇಮಸ್ ಆಗಿಬಿಟ್ಟಿ ನೋಡಿ. ಏನ್ ನಿಮ್ ಕಸಿನ್ ಕಾಲು ಎಳಿತಾ ಇದೀರ, ಗೋಳು ಹೋಯ್ಕೋತಾ ಇದೀರ, ಹಂಗ ಹಿಂಗ ಎಷ್ಟು ಇನ್ನೋಸೆಂಟ್ ಆಗಿದಾರ ಅವರು ಅಂತ. ಇನ್ನೋಸೆಂಟ್ ಅದಿ ನೀನ ಛೇ 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 ನೋಡತ್ತೆ ನಿಮ್ಮ ಮಗ ಇನ್ನೋಸೆಂಟ್ ಅದ ಅಂತ. ನಾಟ್ ಗುಡ್ ಹಿಂಗಾಗ್ಬಿಡ್ತದ ನೋಡ್. ನಾಲ್ಕು ದಿವ್ಸ ಜಳಕ ಮಾಡಿಲ್ಲ ಅಂತಲೇ ಇನ್ನೋಸೆಂಟ್ ಅದ. ಮುಕ್ತ ನೀನು ಅಡಿಗೆ ಬಾರಿ ಮಾಡ್ತೀಯ ಅಂತ ನೋಡ, ಅಡಿಗೆ ಬಾರಿ ಮಾಡ್ತೀಯ ಅಂತ ನೋಡ. ಬಿತ್ ನೋಡ್ರಿ ಚಾಯಿಗೆ ಮಾರ ಮತ್ತೆ ಒರೆಸ್ಬೋದೀಗ ನೋಡ ಮುಕ್ತ
ಹೆಣ್ಮಕ್ಳು ಎಷ್ಟು ಎಜುಕೇಶನ್ ಅಂದ್ರೆ ಸೌಟ್ ಹಿಡಿಯೋದು ಕಲಿಬೇಕಂತ. ಸೈಲೆಂಟ್ ಮುಕ್ತ ಅಕ್ಕ ಅಂತ ನೋಡ್ದೆ. ಸೈಲೆಂಟ್ ಇದ್ರು ಕಾಲ್ ಅಲ್ಲಿ ತುಂಬಾನೇ ವೈಲೆಂಟ್. ಯಾವ ಕಾಲ್ ಅಂತೀರ? ಆಫೀಸ್ ಕಾಲ್ದಾಗ ಮುಕ್ತ ಅವಕಾಶ ಅದ. ತಗೋರ್ ತಗೋರ್ ಅವಕಾಶ ತಗೋರ್ ಎಲ್ಲಾ ತಗೋರ್ ಅಡಿಗೆ ಮಾಡಿ ತಿನ್ಸ್ರಿ ಒಟ್ಟು ನಮ್ಗೆ ಅಂಟಿರಿ. ಅದ್ ಇವತ್ತಿನ ವಿಡಿಯೋನಾಗ ಏನ್ ಯಾಕೆ ಮಿಸ್ ಆಗಿರ್ತದ? ಎತ್ ನೋಡೋಣ ಮುಕ್ತ ಏನು ಎತ್ತಿದ್ದೆ ಇಲ್ಲಿ ಇಲ್ಲಿ ಎತ್ ನೋಡೋಣ. ಅಲ್ಲಿ ಸ್ನಾನ ಮಾಡಿದ್ಮೇಲೆ ಯಾರು ಎತ್ತಾರ ವೇಟ್ಸ್? ಅಲ್ಲ ಮತ್ ನಾ ಕೆಳಗಿದ್ದಾಗ ಎತ್ತಿದ್ದೆ ಈಗ ಮ್ಯಾ ಇಲ್ಲಿಲ್ಲ ನಾ ಎತ್ ಎತ್ತ ಹಿಂಗ್ ಮಾಡ್ತಾ ನೋಡ್ರಿ. ನಾ ಕೆಳಗಿದ್ದಾಗ ಎತ್ತಾಳ ಮ್ಯಾಲ ಬಂದ ಕೂಡಲೇ ಬಂದ್ರೆ ಕಾಲೇಜಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೀಟಿಂಗ್ ಮೀ ವಿತ್ ಟೀ. ಬಿಸಿ ಬಿಸಿ ಲವಂಗ ಚಾ ಮಾಡಿ ನೋಡು. ಛೀ ಲವಂಗ ಯಾಕೆ ಹಾಕಿದೆ? ಮತ್ತೆ ದಿವಸ ಲವಂಗನ ಹಾಕ್ತೇನೆ, ರುಚಿಯಾಗಿರ್ತದೆ ಕುಡಿದ್ರೆ ನೋಡು. ಏನ್ ಮಾತಾಡ್ತಿ ಹೇಳೇ ತಪ್ಪು ಮಾಡಿದ್ ನೋಡ ಅಂದ್ರೆ ಇಷ್ಟು ದಿವಸ ನಾ ಏನ್ ಬಂದಾಗಿನ ಲವಂಗ ಹಾಕಿ ಕೊಟ್ಟೆ ನಿಂಗೆ? ಸರಿ ದೂರ ಏನು ನೋಡ್ ಮುಕ್ತ, ನಿನಗ ಗ್ರ್ಯಾಂಡ್ ಚಾ ಬೇಕ ಇಲ್ಲ ಮಮ್ಮಿಗೆ ಸಾದಾ ಚಾ ಬೇಕ? ನೀ ಸಾದಾ ಮಾಡಿದ್ರೆ ಚಾನೇ ಮಾಡಕ್ ಬರಲ್ಲ ಅಂತ ಈಗ ಮಮ್ಮಿ ಗ್ರ್ಯಾಂಡ್ ಯಾಕೆ ಮಾಡಿ ವಾಂಡ್ ಯಾಕೆ ಮಾಡಿ ಅಂತ. ಅತ್ತ ಅತ್ತ ನನಗೆ ಕಾಫಿ ಮಾಡಿಕೊಡ, ಕಾಫಿ ಕಾಫಿ. ಅಮ್ಮ ನೀನಂದಿ ಅಲ್ಲ ಮಮ್ಮಿಗೆ ಮಸಾಲ ಟಿಕ್ ಮಾಡಿಕೊಟ್ರ ಪಾಯಸ ಅಂತಾರೆ. ಈಕಿ ನೋಡಿದ್ರ ಮಾತಾಡಕ್ ಬರಲಿ ನಾನು. ಹಾಕ್ಬಿಡು ಶಾವಂಗಿ ಹಾಕ್ಬಿಡು. ಇಂತ ಮಸ್ತ್ ಚಾ ಮಾಡಿಕೊಟ್ರಿ ನಾಟಕ ನೋಡ್ಲೆ. ಇಕ್ ಮುಕ್ತ ಅಂತರು ಒಟ್ಟ ಇದು ಟೀನಾ ಕರೆಕ್ಟ್ ಎಕ್ಸಾಕ್ಟ್ ನಿನ್ ಮಾರಿಗಿನ ಟ್ರೈಪಾಡ್ ಬಂದ್ಬಿಟ್ಟ ತಗೊಳಿಂದ ಎಕ್ಸಾಕ್ಟ್ ನಿನ್ ಮುಖ ಬಿಟ್ಟು ಎಲ್ಲ ಕಾಣತ್ತೆ. ಸೊ ಮನ್ಯಾಗ ಸ್ವಲ್ಪ ಬೇಸರ ಆಗಿತ್ತು. ಸೊ ನಾನು ಆಮೇಲೆ ಸೊ ಗೈಸ್ ಇಲ್ಲಿ ತನ ವಿಡಿಯೋ ನೋಡಿದ್ರೆ ಈ ವಿಡಿಯೋ ಖಂಡಿತ ನಿಮಗೆ ಲೈಕ್ ಆಗಿರಬೇಕು. ಸೊ ಲೈಕ್ ಮಾಡೋದು ಮರಿಬೇಡ್ರಿ. ನಿಮ್ದು ಏನು ಅಭಿಪ್ರಾಯ ಐತಲ್ಲ ಕಮೆಂಟ್ ಸೆಕ್ಷನ್ನಾಗ ಹಾಕ್ರಿ. ಅದಾದಮೇಲೆ ಈ ವಿಡಿಯೋ 4 ಜನಕ್ಕೆ ಶೇರ್ ಮಾಡಿರಿ. ಯಾಕಂದ್ರೆ ನೀವು ಎಷ್ಟು ಶೇರ್ ಮಾಡ್ತೀರಿ ಅಷ್ಟು ಜನ ನೋಡ್ತಾರೆ, ಅಷ್ಟು ನಮ್ದು ಏನು ಯೂಟ್ಯೂಬ್ ಫ್ಯಾಮಿಲಿ ಎಲ್ಲ ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ಬೇಗ 10,000 ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತೀವಿ. ಸೊ ಈ ವಿಡಿಯೋ ನಾಳೆ 6:30 ಕಂಟಿನ್ಯೂ ಮಾಡೋಣ, ಏನಂತೀರಿ? ಸೊ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ಇದೇ ಥರ ಇರಲಿ. ಥ್ಯಾಂಕ್ ಯು ಗಾಯ್ಸ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.